ಹರಿಪುರ ಊರಿನ ಸೋನು ದೊಡ್ಡವನಾಗಿದ್ದ. ಆದ್ರೂ ಅವನು ಯಾವ ಕೆಲ್ಸಾನೂ ಮಾಡ್ತಿರ್ಲಿಲ್ಲ. ಅಮ್ಮ ಅಪ್ಪನಿಗೆ ವಯಸ್ಸಾಗಿತ್ತು. ಹೇಗಾದ್ರೂ ಮಾಡಿ ಎರಡು ಹೊತ್ತಿನ ಊಟಕ್ಕಾಗಿ ಕೆಲ್ಸ ಮಾಡ್ತಿದ್ರು. ಇಲ್ಲಿ ಸೋನು ಉಂಡು ತಿಂದು ಮಜ್ವಾಗಿದ್ದ. ಮಗು, ನೀನು ನಮ್ಗೆ ಒಬ್ಬನೇ ಮಗ. ಎಷ್ಟರವರೆಗೆ ನಾನು ಕೆಲ್ಸ ಮಾಡಲು ಸಾಧ್ಯವೋ ನಿನ್ನ ಎರಡು ಹೊತ್ತಿನ ಊಟದ ವ್ಯವಸ್ಥೆ ಮಾಡ್ತಾ ಇರ್ತೇನೆ. ಆದ್ರೆ ಆ ಬಳಿಕ ಏನು? ಎಲ್ಲಾದ್ರೂ ಕೆಲ್ಸ ನೋಡ್ಕೊ ಮಗು. ದಿನ ಕೆಲ್ಸ ಹುಡ್ಕೋಕೆ ಹೋಗ್ತೀನಿ, ಈಗ್ಲೂ ಹೋಗ್ತಾ ಇದ್ದೀನಿ. ಕೆಲ್ಸ ಸಿಗದಿದ್ರೆ ನಾನೇನ್ ಮಾಡ್ಲಿ? ಹಳ್ಳಿಯ ಬೇರೆ ಹುಡುಗರಿಗೆ ಕೆಲ್ಸ ಸಿಕ್ಕಿದೆ, ನಿಮ್ಗೆ ಮಾತ್ರ ಯಾಕೆ ಸಿಗ್ತಾ ಇಲ್ಲ? ನೀವ್ ಏನ್ ಹೇಳ ಬಯಸ್ತೀರಿ? ನಾನ್ ಕೆಲ್ಸ ಹುಡುಕಕ್ಕೆ ಹೋಗಿಲ್ಲ ಅಂತಾನ? ಅಯ್ಯೋ ಮಗನೆ, ಹಾಗೆಲ್ಲಿ ಹೇಳಿದ್ರು ನಿಮ್ಮಪ್ಪ? ಅವರ ಮಾತಿನರ್ಥ ಅದೇ ಆಗಿತ್ತಲ್ವಾ? ಅವರು ಚಿಂತೆಯಲ್ಲಿದ್ದಾರೆ, ಹೀಗೆ ಬಾಯಿಂದ ಬಂದಿರ್ಬೇಕು ಮಾತು. ನೀವು ಒಬ್ರು ಹೀಗೆ ಬೇರೆಯವರನ್ನ ಹೋಲಿಸ್ಕೊಂಡು ತಮ್ಮ ಮಗನಿಗೆ ಬೈತಾ ಇದ್ರೆ, ಹೀಗೆ ಟೆನ್ಷನ್ ಅಲ್ಲಿ ಅವನ್ ಕೆಲ್ಸ ಹುಡ್ಕೋಕ್ ಹೋದಾಗ ಏನಾರು ಹೆಚ್ಚು ಕಮ್ಮಿ ಆಗ್ಬಿಟ್ರೆ? ನಮ್ಗಿರೋನ್ ಒಬ್ನೇ ಮಗ ಅಲ್ವೇನ್ರಿ? ನನ್ನನ್ ಕ್ಷಮಿಸ್ ಮಗು, ನನ್ನಿಂದ ತಪ್ಪಾಯ್ತು. ಒಬ್ನೇ ಮಗನಾದ್ರಿಂದ ಚಿಂತೆಯಲ್ಲಿದ್ದೀನಿ. ನಮ್ಮ ಬಳಿಕ ನಿನ್ಗೆ ಯಾರಿದ್ದಾರೆ? ಅಪ್ಪ ಅಮ್ಮನಿಗೆ ಎದುರುತ್ರ ಕೊಟ್ಟು ಕೆಲ್ಸ ಹುಡುಕೋ ನೆಪದಲ್ಲಿ ಊರಿನ ಕಾಡಿನ ಕಡೆಗೆ ಹೋಗುತ್ತಾ ಅಲ್ಲಿ ನದಿಯ ದಂಡೆಯಲ್ಲಿ ಕೂತ್ಕೊಳ್ತಾನೆ. ಅಲ್ಲಿಗೆ ನೀರು ಕುಡಿಯಲು ಬರುವಂತಹ ಚಿಕ್ಕ ಪುಟ್ಟ ಪ್ರಾಣಿಗಳಿಗೆ ಅಲ್ಲಿನಿಂದ ಹೊಡೆಯುವಂತಹ ಅಭ್ಯಾಸ ಇತ್ತು. ಈ ನನ್ನ ಮಾತಾಪಿತರಿದ್ದಾರಲ್ಲ, ತುಂಬಾ ಮುಟ್ಟಾಳರು. ಎಲ್ಲ ವಿಷಯದಲ್ಲಿ ಹೇಳ್ತಾ ಇರ್ತಾರೆ. ನಮ್ ಪೂರ್ವಜರು ಹೇಳಿ ಹೋಗಿದ್ದಾರೆ, ಹೀಗೆ ಮಾಡು ಹಾಗೆ ಮಾಡು. ಮತ್ತೆ ಕೆಲ್ಸ ಮಾಡೋ ವಿಷಯ ಬಂದಾಗ ಪೂರ್ವಜರ ಮಾತನ್ನು ಕೇಳೋದೇ ಇಲ್ಲ. ಇಲ್ಲಿಯೂ ಸಹ ಪೂರ್ವಜರು ಹೇಳಿ ಹೋಗಿದ್ದಾರೆ, ಮೊಸಳೆ ಚಾಕ್ರಿ ಮಾಡೋದಿಲ್ಲ, ಹಕ್ಕಿ ಹಾರೋದನ್ನ ಬಿಡೋದಿಲ್ಲ. ದಾಸರು ಹೇಳಿ ಹೋದ್ರು ಎಲ್ಲರ ಒಡೆಯ ರಾಮ. ರಾಮ ನಮ್ಮನ್ನು ಸಲೋತ್ತನಾದ್ರೆ ಯಾಕೆ ಹೋಗ್ಬೇಕು ಕೆಲ್ಸಕ್ಕೆ? ನದಿಯ ತಟದಲ್ಲಿ ತಂಪಾದ ಗಾಳಿಯಲ್ಲಿ ಕುಳಿತುಕೊಂಡು ಪ್ರಾಣಿ ಪಕ್ಷಿಗಳಿಗೆ ಕಲ್ಲೆಸೆಯುವುದರಲ್ಲಿ ಎಷ್ಟು ಮಜಾ ಆಗುತ್ತದೆಂದು. ಆದರೆ ಇವತ್ತು ಯಾವುದೇ ಪ್ರಾಣಿ ಅಥವಾ ಪಕ್ಷಿ ನದಿ ತಟದಲ್ಲಿ ನೀರು ಕುಡಿಯಲು ಬಂದಿಲ್ಲ. ನಾನು ಈ ಕಲ್ಲುಗಳನ್ನು ಆರಿಸಲು ಮಾಡಿದ ಪರಿಶ್ರಮದ್ದೇನಾಗಬೇಕು? ಬಂತು ಬಂತು, ಈಗ ಇವಳಿಗೆ ತೋರಿಸ್ತೇನೆ. ಹೇಗೆ ನಾಟಕ ಮಾಡ್ಕೊಂಡು ಬಿದ್ದಿದೆ, ಈಗ ಓಡುತ್ತೆ. ವಾ, ಎಂತ ನಿಶಾನೆ! ಏನಾಯ್ತು ತಂಗಿ ಅಳಿಲೆ, ಇವತ್ತು ಈಜಲು ಬಂದಿದ್ದೀಯಾ? ಇಲ್ಲ ಇಲ್ಲ, ನಾನು ನೀರು ಕುಡಿಯೋಕೆ ಅಂತ ಬಂದಿದ್ದೆ. ಆದ್ರೆ ಆ ಮನುಷ್ಯ ನನಗೆ ಕಲ್ಲಿನಿಂದ ಹೊಡೆದು. ಮನುಷ್ಯ ಅಲ್ಲ ಅವನು, ರಾಕ್ಷಸ ಹೇಳು ಅವನನ್ನು. ಇವತ್ತು ಅವನು ಮತ್ತೆ ಬಂದಿದ್ದಾನಾ? ಇವತ್ತೇನು, ಅವನಂತೂ ದಿನಾಲೂ ಇಲ್ಲಿಗೆ ಬರ್ತಾನೆ. ನನ್ನ ಸೊಂಟಕ್ಕೆ ಎರಡೆರಡು ಕಲ್ಲು ಹೊಡೆದಿದ್ದಾನೆ, ಬಹಳ ನೋವಾಗ್ತಿದೆ. ಅರೆ, ನಿನ್ ದೇಹದಿಂದ ರಕ್ತ ಬರ್ತಾ ಇದೆ, ಬಾ ನನ್ ಬೆನ್ನಲ್ಲಿ ಕುಳಿತ್ಕೋ, ನಾನ್ ನಿನ್ನ ದಡ ಮುಟ್ಟಿಸ್ತೇನೆ. ವಾಹ್, ಆಮೆಯ ಮೇಲೆ ಸವಾರಿ ಮಾಡ್ತಿದ್ದಾಳೆ. ಈಗ ತೋರಿಸ್ತೇನೆ ಇವಳಿಗೆ ಈ ಸವಾರಿಯ ಮಜಾ. ಬಡಪಾಯಿ ಅಳಿಲು ಹೋಗೋಕೆ ಆಟೋ ಹಿಡಿದಿದ್ಲು, ಆದ್ರೆ ಅವಳು ಆಟೋ ಪಲ್ಟಿ ಆಯ್ತು. ಕ್ಷಮಿಸು ತಂಗಿ ಅಳಿಲೆ, ನನ್ನ ಕಾಲಲ್ಲಿ ದೊಡ್ಡ ಗಾಯವಾಗಿದೆ. ಪ್ರಾಯಶಃ ನಾನು ನಿನ್ನನ್ನು ದಡ ತಲುಪಿಸೋಕೆ ಸಾಧ್ಯವಿಲ್ಲ. ಪರವಾಗಿಲ್ಲ, ನಾನು ಹೇಗಾದ್ರೂ ನಿಧಾನವಾಗಿ ಹೋಗ್ತೀನಿ. ಇದಂತೂ ದಿನ ಇದ್ದದ್ದೆ. ನಮ್ಮಂತಹ ಮುಕ್ತ ಪಕ್ಷಿ ಪ್ರಾಣಿಗಳಿಗೆ ಹಿಂಸೆ ಕೊಡೋದು. ಆದ್ರೆ ಇವನಿಗೆ ಏನಾದ್ರೂ ಪಾಠ ಕಲಿಸಲೇಬೇಕು ಮುದ್ದು ಅಳಿಲೆ, ಇಲ್ಲಾಂದ್ರೆ ಯಾವತ್ತಾದ್ರೂ ದೊಡ್ಡ ಕಲ್ಲು ಎಸೆದ್ರೆ ನಮ್ ಪ್ರಾಣಾನೇ ಹೋಗ್ಬಹುದು. ಆದ್ರೆ ನಾವ್ ಇಷ್ಟು ಚಿಕ್ಕ ಪ್ರಾಣಿ ಪಕ್ಷಿಗಳು, ಅವನಿಗೆ ಏನ್ ಮಾಡೋಕಾಗತ್ತೆ? ಅದು ಅಲ್ದೆ ಈ ಮನುಷ್ಯನ ವಿರುದ್ಧ ನಾವ್ ಹೋಗೋಕಾಗುತ್ತಾ? ನಾವು ನಾಗರಾಜನ್ ಬಳಿ ಹೋಗೋಣ, ಅವನು ಈ ಸಮಸ್ಯೆಗೆ ಏನಾದ್ರೂ ಪರಿಹಾರ ಕೊಡಬಹುದು. ಮತ್ತೆ ಇಬ್ಬರು ಹೋಗಿ ನಾಗರಹಾವಿಗೆ ಎಲ್ಲಾ ವಿಷಯವನ್ನು ಹೇಳುತ್ತಾರೆ. ನಾಗರಹಾವು ಹೇಳುತ್ತದೆ, ಮನುಷ್ಯರಿಗೆ ತೊಂದರೆ ಆಗಬಾರ್ದು ಅಂತ ನನ್ನಿಂದ ಅವರಿಗೆ ಭಯ ಆಗದಿರ್ಬೇಕು, ಅದಕ್ಕಾಗಿಯೇ ನಾನು ಅವರಿಂದ ಇಷ್ಟು ದೂರದಲ್ಲಿ ವಾಸಿಸ್ತೇನೆ.
ಆದ್ರೆ ಮನುಷ್ಯರೇ ನಮ್ ಪ್ರದೇಶಕ್ಕೆ ಬಂದು ನಮ್ಗೆ ತೊಂದರೆ ಕೊಟ್ರೆ ನಾವು ಹೇಗೆ ಸಹಿಸೋದು ನಾಗರಾಜ? ನಿನ್ನ ಮಾತು ನಿಜ ಆಮೆ ಮಹಾರಾಜ, ನಾವು ಇಂತಹ ಜನರಿಗೆ ಪಾಠ ಕಲಿಸಲೇಬೇಕು. ಒಂದ್ ಕೆಲಸ ಮಾಡು, ನಾಳೆ ಮತ್ತೆ ನೀವಿಬ್ರು ನದಿ ತಟಕ್ಕೆ ಬನ್ನಿ. ಒಂದ್ ವೇಳೆ ಅವನು ನಿಮ್ ಮೇಲೆ ಕಲ್ಲೆಸೆದ್ರೆ ನಾನವನನ್ನು ನೋಡ್ಕೊಳ್ತೇನೆ. ಮಾರನೇ ದಿನ ಯಾವಾಗಿನಂತೆ ಸೋನು ನದಿಯ ದಂಡೆಯ ಮೇಲೆ ಬಂದು ಕುಳಿತುಕೊಳ್ಳುತ್ತಾನೆ. ಆಗ ಕುಂಟುತ್ತಾ ಅಳಿಲು ಅಲ್ಲಿ ನೀರು ಕುಡಿಯಲು ಬರುತ್ತೆ. ಅರೆ, ಇದು ನಿನ್ನೆ ಅಳಿಲೆ ಆಗಿದೆ, ಈಗ ಇದು ಕೇವಲ ಕುಂಟುತ್ತಿದೆ. ಅನಿಸುತ್ತೆ ಅವಳು ಡಾನ್ಸ್ ಮಾಡ್ತಿದ್ದಾಳೆಂದು. ಈಗ ಇವಳಿಂದ ನಾಗಿನ್ ಡಾನ್ಸ್ ಮಾಡಿಸ್ತೇನೆ. ಒಂದೇ ಕಲ್ಲಿನಿಂದ ನೆಲದ ಮೇಲೆ ಹೊರಳಾಡಿಸ್ತೇನೆ ನಾಗಿನ್ ಡಾನ್ಸ್. ಹಟ್ ಹಟ್ ಹಟ್, ಹೋಡಿಲಿಂದ ಓಡು. ಅಯ್ಯೋ ದೇವ್ರೇ, ಏನಾಯ್ತು ಮಗ್ನೆ, ಏನಾಯ್ತು ಇಷ್ಟೊಂದು ಗಾಯ, ಹೇಗಾಯ್ತು? ಅದು 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 ಅಮ್ಮ, ಕೆಲ್ಸ ಹುಡುಕ್ಲಿಕ್ಕೆ ಹೋಗ್ತಿದ್ದೆ, ಸಿಗ್ಲಿಲ್ಲ, ಬೇರೆ ಕಡೆ ಹೋಗ್ತಿದ್ದೆ, ಟೆನ್ಷನ್ ಅಲ್ಲಿದ್ದೆ. ಆಗ ಒಂದು ಟ್ರಕ್ ನನ್ನನ್ನು ಬೀಳಿಸಿತು. ನೋಡಿದ್ರೇನ್ರಿ, ನಿಮ್ಗೆ ಎಷ್ಟ್ ಸಲ ಹೇಳಿದ್ದೀನಿ ನನ್ ಮಗನಿಗೆ ಎಲ್ಲಾದ್ರೂ ಹೊರಡುವಾಗ ಬೈಬೇಡಿ ಅಂತ. ಅವನು ಹೇಗಾದ್ರೂ ಕೆಲ್ಸ ಹುಡುಕೋತಾನೆ. ನೋಡಿದ್ರ, ನೀವು ಬೈಯೋದ್ರಿಂದ ತಲೆ ಬಿಸಿಲಿ ಅವನಿಗೆ ಹೇಗಾಗಿದೆ ಅಂತ ನಾನು ಮೊದ್ಲೇ ಹೇಳಿದ್ದೆ. ಕ್ಷಮಿಸ್ಬಿಡು ಮಗು, ನಾನಂತೂ ಹೀಗೆ ನೀನೊಂದು ಒಳ್ಳೆ ಕೆಲ್ಸ ಹುಡುಕ್ಬೇಕೆಂದು. ಅರೆ, ಮಗನೇ ಇಲ್ಲ ಅಂದ್ರೆ ನಾವ್ ಆ ಕೆಲ್ಸ ಇಟ್ಕೊಂಡು ಏನ್ ಮಾಡೋದು? ಏನ್ ನೋಡ್ತಾ ಇದ್ದೀರಾ? ಹೋಗಿ ಅರಿಶಿನ ತಗೊಂಡ್ ಬನ್ನಿ, ಹಚ್ಚಬೇಕು ನನ್ ಮಗನಿಗೆ. ಅಮ್ಮ ಅರಿಶಿನದ ಲೇಪವನ್ನು ಹಚ್ಚಿ ಮಗನನ್ನು ರೂಮಿಗೆ ಹೋಗಿ ಮಲಗಲು ಹೇಳುತ್ತಾಳೆ. ಸೋನು ಕಣ್ಮುಚ್ಚಿದ ಕೂಡ್ಲೆ ನಾಲಿಗೆಯನ್ನು ಹಿರಿಯುತ್ತಿರುವ ನಾಗರ ಹಾವು ಅವನ ಕಣ್ಮುಂದೆ ಬಂದ ಹಾಗಾಗುತ್ತೆ. ಅವನು ಕೂಗುತ್ತಾ ಕಣ್ಬಿಡುತ್ತಾನೆ. ಅಪ್ಪ ಅಮ್ಮ ಅಲ್ಲಿಗೆ ಓಡೋಡಿ ಬರುತ್ತಾರೆ. ಏನಾಯ್ತು ಮಗ್ನೆ? ಏನಿಲ್ಲಮ್ಮ, ಕಣ್ಣು ಮುಚ್ಚಿದ ತಕ್ಷಣ ಟ್ರಕ್ ಕಾಣಿಸುತ್ತೆ. ನೋಡಿದ್ರಾ ಎಷ್ಟು ಹೆದರುಕೊಂಡಿದ್ದಾನೆ ನನ್ ಮಗ. ಮಲುಕೋ ಮಗ್ನೆ, ಮಲುಕೋ. ನೀನೇನ್ ಎಣಿಸಿದ್ದಿ, ನಾನ್ ನಿಮ್ಗೆ ಕಚ್ಚಬಾರ್ದಿತ್ತ? ನೀನು ನಾಗರಾಜನ್ಗಿಂತ ವೇಗವಾಗಿ ಓಡಲು ಸಾಧ್ಯವಿಲ್ಲ. ಇಲ್ಲ, ನಾನ್ ನಿನ್ಗೆ ಓಡೋಕೆ ಅವಕಾಶ ನೀಡಿದೆ, ಆದ್ರಿಂದ ನೀನು ಒಳ್ಳೆಯವನಾಗ್ತಿ ಎಂದು. ಆದ್ರೆ ನೀನು ಈಗಲೂ ಒಳ್ಳೆಯವನಾಗ್ಲಿಲ್ಲ. ಮಾತಾ ಪಿತರಿಗೆ ಸುಳ್ಳು ಹೇಳೋದು ಎಲ್ಲಕ್ಕಿಂತ ದೊಡ್ಡ ಪಾಪ. ಆ ಪಾಪವನ್ನು ನೀನು ದಿನಾ ಮಾಡ್ತಾ ಇರ್ತೀಯ. ಮೂಕ ಪ್ರಾಣಿ ಪಕ್ಷಿಗಳನ್ನು ಕೊಲ್ಲೋದು ತುಂಬಾ ದೊಡ್ಡ ಪಾಪ. ಅದು ಸಹ ಏನು ಕಾರಣವಿಲ್ಲದೆ ನೀನು ಮಾಡ್ತಾ ಇದ್ದಿ. ನನ್ಗನಿಸುತ್ತೆ ನಿನ್ನನ್ನು ಕ್ಷಮಿಸಿದ್ದು ನನ್ನ ದೊಡ್ಡ ತಪ್ಪು. ಬೇಡ 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 ನಾಗರಾಜ, ನನ್ನನ್ನು ಕ್ಷಮಿಸಿಬಿಡು. ಇನ್ನೆಂದು ನಾನು ಹೀಗೆ ಮಾಡೋದಿಲ್ಲ. ನೀವೇ ಹೇಳಿ ನಾನೇನ್ ಮಾಡಬೇಕೆಂದು. ನಿನ್ನ ಮಾತಾಪಿತರ ಎದುರಲ್ಲಿ ನಿನ್ನ ಸುಳ್ಳನ್ನು ಒಪ್ಪಿಕೋ. ಮತ್ತೆ ಇಡೀ ದಿನ ನದಿಯ ದಡದಲ್ಲಿ ಮೂಕ ಪ್ರಾಣಿಗಳಿಗೆ ಕಲ್ಲೆಸೆಯುವ ಬದಲಿಗೆ ಯಾವುದಾದ್ರೂ ಕೆಲಸ ನೋಡ್ಕೋ. ನಿನ್ನ ಮುದಿ ಮಾತಾಪಿತರ ಋಣ ಸಂದಾಯ ಮಾಡು. ಅವರು ನಿನ್ನನ್ನು ಸಾಕಿ ಸಲ ಇಷ್ಟು ದೊಡ್ಡದಾಗಿ ಬೆಳೆಸಲು ಪ್ರಯತ್ನ ಪಟ್ಟಿದ್ದಾರೆ. ಇಲ್ಲಾಂದ್ರೆ ನಿನ್ನ ಈ ತೊಂದರೆ ಎಂದೂ ನಿವಾರಣೆಯಾಗೋದಿಲ್ಲ. ಸೋನುಗೆ ಎಚ್ಚರವಾಗುತ್ತೆ. ಅವನು ತಮ್ಮ ಅಪ್ಪ ಅಮ್ಮನಿಗೆ ನಿಜವನ್ನು ಹೇಳಿ ಕ್ಷಮೆ ಕೇಳುತ್ತಾನೆ. ನಂತರ ಇಲ್ಲಿ ಕೆಲಸಕ್ಕೂ ಸೇರ್ಕೊಳ್ತಾನೆ. ಸ್ವಲ್ಪ ಹಣದಿಂದ ಇಲ್ಲಿ ಪ್ರಾಣಿ ಪಕ್ಷಿಗಳಿಗೆ ದವಸ ಧಾನ್ಯಗಳನ್ನು ಕಾಳುಗಳನ್ನು ಹಾಕುತ್ತಾನೆ. ನಿಧಾನವಾಗಿ ನಾಗರ ಹಾವಿನ ಆಶೀರ್ವಾದದಿಂದ ಅವನ ಜೀವನ ಸುಧಾರಿಸುತ್ತೆ. ಅವನು ತಮ್ಮ ಅಪ್ಪ ಅಮ್ಮನ ಜೊತೆ ಸುಖವಾಗಿ ಜೀವನ ನಡೆಸುತ್ತಾನೆ. ಅಮ್ಮ ಅಪ್ಪ, ಇವತ್ ನನ್ಗೊಂದು ವಿಷಯ ತಿಳಿಯಿತು. ಬೇರೆಯವರಿಗೆ ತೊಂದರೆ ನೀಡೋ ಮೊದಲು ಒಂದ್ ವೇಳೆ ಮನುಷ್ಯ ಆ ತೊಂದರೆ ಸ್ವತಃ ಅನುಭವಿಸಿದ್ರೆ ಆಗ ಅವನು ಬೇರೊಬ್ಬರಿಗೆ ಎಂದೂ ತೊಂದರೆ ನೀಡೋದಿಲ್ಲವೆಂದು. ಮತ್ತೆ ಜಗತ್ತಿನಲ್ಲಿ ಪ್ರೀತಿ ಇದೇ ತರ ಖಾಯಂ ಆಗಿರುತ್ತೆ.